ನಮಸ್ಕಾರ ವೀಕ್ಷಕರೇ, ಇಂದಿನ ಕ್ರೈಮ್ ಮಿಸ್ಟ್ರಿಗೆ ಸ್ವಾಗತ. ಹೊಸ ರೌಡಿಗಳ ಸೃಷ್ಟಿ, ಕೊಲೆಗಾರರಿಗೆ 3 ಲಕ್ಷ ಫಂಡ್. ಕಪೀಲ್ ಕೊಲೆ ಕೇಸಿನಲ್ಲಿ 5 ವರನ್ನು ಬಂಧಿಸಿರು ಬಿಜೆಹಳ್ಳಿ ಪೊಲೀಸರು ಮಾಡುತ್ತಿದ್ದಾರೆ. ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ ಭೀಕರ ಹತ್ಯಾ ಕೇಸಿದು. ಟೀ ಕುಡಿಯಲು ರಸ್ತೆಗೆ ಬಂದಿದ್ದ ರೌಡಿ ಸೀಟರ್ ಬೀದಿ ಹೆಣವಾಗಿ ಮಲಗಿದ್ದ. ಹೀಗೆ ನಡು ರಸ್ತೆಯಲ್ಲಿ ರಕ್ತ ದೋಕಳಿ ಆಡಿದ್ದ ಹಂತಕ ಪಡೆಯನ್ನು ಪೊಲೀಸರು ಕಡೆಗೂ ಲಾಕ್ ಮಾಡಿದ್ದಾರೆ. ಕೇವಲ 2 ನಿಮಿಷ ಹೇಗೆ ಬೀದಿ ಹೆಣವಾದ ಅಂತ ನೋಡಿ. 16 ಜನ ಓಡಾಡುತ್ತಿದ್ದರು, ಬೈಕು ಕಾರುಗಳು ಸಹ ಸಂಚರಿಸುತ್ತಿದ್ದರು, ಆದರೆ ಯಾರೊಬ್ಬರೂ ಸಹಾಯಕ್ಕೆ ಬರಲಿಲ್ಲ. ನರಹಂತಕರ ರಕ್ತದ ದಾಹಕ್ಕೆ ರೌಡಿ ಶೀಟರ್ ರಕ್ತ ದೋಕಳಿ ಆಡಿದ್ದಾರೆ. ಟೀಮ್ನ ಜೊತೆ ಕಪಿಲ್ ಗಲಾಟೆ. ಅದೇನೋ ಹೇಳ್ತಾರಲ್ಲ, ಕಷ್ಟ ಅನುಭವಿಸಿದವರು ಬಿಟ್ರು ಕರ್ಮ ಬಿಡಲ್ಲ ಅಂತ. ಇವನ ವಿಷಯದಲ್ಲೂ ಆದದ್ದು ಇದೇ. ಈತನೇನು ಪಾಪದವನಲ್ಲ, ಮಡಿವಾಳ ಪೊಲೀಸ್ ಠಾಣೆಯ ರೌಡಿ ಶೀಟರ್. 2014 ನಡೆದಿದ್ದ ನಕರಾ ಬಾಬು ಕೊಲೆ ಕೇಸ್ ನಂತರ ಕಪಿಲ್ ಭೂಗತ ಲೋಕದಿಂದ ದೂರವಾಗಿದ್ದ. ಆರ್ಟಿ ನಗರ್, ಗೋವಿಂದಪುರ, ಡಿಜೆ ಹಳ್ಳಿ ಸುತ್ತಮುತ್ತ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿಕೊಂಡು ಹವಾ ಇಟ್ಟಿದ್ದ. ಜೂನ್ ತಿಂಗಳಲ್ಲಿ ಗೋವಿಂದಪುರ ಬಳಿಯ ಸೈಟ್ ವಿಚಾರಕ್ಕೆ ಸಣ್ಣದೊಂದು ಕಿರಿಕ್ ಆಗಿತ್ತು. ಶಂಕರನ ಟೀಮ್ ಜೊತೆ ಕಪಿಲ್ ಗಲಾಟೆ ಮಾಡಿಕೊಂಡಿದ್ದ. ಸೈಟ್ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದರೆ ಬಹುಶಃ ರೌಡಿ ಶೀಟರ್ ಕಪಿಲ್ ಬದುಕಿರುತ್ತಿದ್ದನೋ ಏನೋ. ಶಂಕರನ ಜೊತೆ ಕಿರಿಕ್ ಮಾಡಿಕೊಂಡಿದ್ದಲ್ಲದೆ ಆತನ ಜೊತೆಗಿದ್ದ ಹುಡುಗರು ಉದ್ದ ಕೂದಲು ಬಿಟ್ಟಿದ್ದಾರೆ ಅಂತ ಅವಮಾನ ಮಾಡಿದ್ದನಂತೆ. ಇದು ಶಂಕರನ ಟೀಮ್ಗೆ ಸಹಿಸೋದಕ್ಕೆ ಆಗಲಿಲ್ಲ. ಕಪಿಲನನ್ನು ಎತ್ತಿದರೆ ಏರಿಯಾದಲ್ಲಿ ಹವಾ ಮಾಡಬಹುದು ಅಂತ ಕೊಚ್ಚಿ ಕೊಂದಿದ್ದಾರೆ. ಕಪಿಲ್ ಹತ್ಯೆಗೆ ಜೈಲಿನಿಂದಲೇ ರೆಡಿಯಾಗಿತ್ತು ಸ್ಕ್ಯಾಚ್. ಬೀದಿ ಹೆಣವಾದ ಕಪಿಲ್ ಬೆಂಗಳೂರಿನ ನಟೋರಿಯಸ್ ರೌಡಿ, ವಿಲ್ಸನ್ ಗಾರ್ಡನ್ ನಾಗನ ರೈಟ್ ಹ್ಯಾಂಡ್ ಆಗಿದ್ದವ. ಇವನನ್ನು ಎತ್ತಬೇಕು ಅಂತ ಹಲವರು ಹೊಂಚು ಹಾಕಿದ್ರು. ಜೈಲಿನಲ್ಲಿರೋ ರೌಡಿ ಶೀಟರ್ ಬಬ್ಲಿ ಹಾಗೂ ಪಲ್ಲಾ ರವಿ ಜೈಲಿನಿಂದಲೇ ಮುಹೂರ್ತ ಇಟ್ಟಿದ್ದರು. ತಮ್ಮ ಶಿಷ್ಯರಾದ ಪವನ್, ರಾಹುಲ್ ಹಾಗೂ ನವೀನ್ ಮೂಲಕ ಡೇಟ್ ಫಿಕ್ಸ್ ಮಾಡಿಸಿದ್ರು. ಅಷ್ಟೇ ಅಲ್ಲ, ರಕ್ತ ಹರಿಸಿದವರ ಫ್ಯಾಮಿಲಿಗೆ 3 ಲಕ್ಷಕ್ಕೂ ಹೆಚ್ಚು ಫಂಡಿಂಗ್ ಮಾಡಿಸಿದ್ನಂತೆ. ಕಪಿಲ್ ಕೊಲೆ ಕೇಸ್ನಲ್ಲಿ 5 ವರನ್ನು ಬಂಧಿಸಿರೋ ಡಿಜಿಹಳ್ಳಿ ಪೊಲೀಸರು ಫುಲ್ ಡ್ರಿಲ್ ಮಾಡುತ್ತಿದ್ದಾರೆ. ಜೈಲಿನಲ್ಲಿ ಕೂತುಕೊಂಡು ಮುಹೂರ್ತ ಇಟ್ಟವರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ವಿಚಾರಣೆ ನಡೆಸೋದಕ್ಕೂ ಸಿದ್ಧತೆ ನಡೆದಿದೆ. ಇತ್ತೀಚೆಗೆ ನಡೆದ ಸಿಲಿಕಾನ್ ಸಿಟಿಯನ್ನ ಬೆಚ್ಚಿ ಬೀಳಿಸಿದ ರೌಡಿ ಸೀಟರ್ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಿಗೆ ಇದೀಗ ಕೋಕಾ ಕಾಯ್ದೆಯನ್ನ ಸೇರ್ಪಡೆ ಮಾಡಲಾಗಿದೆ. ಹಾಗಿದ್ರೆ ಈ ಪ್ರಕರಣ ಏನು ಅಂತೀರಾ? ನೋಡೋಣ ಬನ್ನಿ. ಜುಲೈ 11 ಡಿಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಸೀಟರ್ ಕಪಿಲ್ ನನ್ನು ಅಟ್ಟಾಡಿಸಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಾದ ಪವನ್, ನವೀನ್, ಶಂಕರ್, ರಾಹುಲ್, ಪುನೀತ್ ಎಂಬುವರನ್ನು ಪೊಲೀಸರು ಬಂಧಿಸಿದ್ದರು. ಆರೋಪಿಗಳ ವಿಚಾರಣೆ ವೇಳೆ ಕಪಿಲ್ ಕೊಲೆಗೆ ಮತ್ತೊಬ್ಬ ರೌಡಿ ಶೀಟರ್ ಪಲ್ಲಾ ರವಿ ಎಂಬಾತ ಜೈಲಿನಲ್ಲೇ ಕುಳಿತುಕೊಂಡು ಸಂಚು ರೂಪಿಸಿದ್ದ. ಪಲ್ಲಾ ರವಿಯ ಸಂಚಿನಂತೆ ಆರೋಪಿಗಳೆಲ್ಲ ಸೇರಿಕೊಂಡು ಕಪಿಲನನ್ನು ತಂದೇ ಬಿಟ್ಟಿದ್ದರು.
ಈ ಕಾರಣಕ್ಕೆ ಕಪಿಲನ ಕೊಲೆ ಪ್ರಕರಣಕ್ಕೆ ಕೋಕಾ ಕಾಯ್ದೆಯನ್ನು ಸೇರ್ಪಡೆ ಮಾಡಲಾಗಿದೆ. ಈ ಕೊಲೆ ಆರೋಪಿಗಳ ವಿರುದ್ಧ ಕೋಕಾ ಕಾಯ್ದೆ ಬಿದ್ದರೆ ಎರಡು ವರ್ಷಗಳ ಕಾಲ ಜಾಮೀನು ಸಿಗುವುದಿಲ್ಲ. ಆದರೆ ಹೈಕೋರ್ಟ್ನಲ್ಲಿ ಜಾಮೀನು ಪಡೆದುಕೊಳ್ಳುವ ಅವಕಾಶವಿದೆ. ಕೆಳಹಂತದ ನ್ಯಾಯಾಲಯದಲ್ಲಿ ಜಾಮೀನು ಸಿಗುವುದಿಲ್ಲ. ರೌಡಿ ಶೀಟರ್ ಪಲ್ಲಾ ರವಿ ಜೈಲಿನಲ್ಲಿದ್ದುಕೊಂಡೇ ಕೊಲೆಗೆ ಮಾಸ್ಟರ್ ಮೈಂಡ್ ಉಪಯೋಗಿಸಿ ಕೊಲೆ ಮಾಡಿಸಿದ್ದಾನೆ. ಕೊಲೆ ಮಾಡಿದ ಆರೋಪಿಗಳಿಗೆ 5 ಲಕ್ಷ ಸುಪಾರಿ ನೀಡಿದ್ದ ಹಾಗೂ ಜೈಲಿನ ಎಲ್ಲ ಖರ್ಚುಗಳನ್ನು ತಾನೇ ಭರಿಸುವುದಾಗಿ ಭರವಸೆ ನೀಡಿದ್ದ ಎನ್ನಲಾಗಿದೆ. ಈ ರೌಡಿ ಶೀಟರ್ ಪಲ್ಲಾ ರವಿ ಜೈಲಿನಲ್ಲಿದ್ದುಕೊಂಡೇ ಕೊಲೆ ಮಾಡಿಸಿದ್ದಾನೆ ಎಂದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ನೋಡಿ. ಜೈಲಿನ ಅಧಿಕಾರಿಗಳು ಏನು ಮಾಡುತ್ತಿದ್ದರು? ಹಾಗಾದರೆ ಅಪರಾಧಿಗಳನ್ನು ಜೈಲಿನಲ್ಲಿಡುವುದು ಯಾವ ಕರ್ಮಕ್ಕೆ? ಮುಂದೆ ಅವರು ಇಂತಹ ತಪ್ಪುಗಳನ್ನು ಮಾಡಬಾರದು, ಮಾಡಿದ ತಪ್ಪಿಗೆ ಶಿಕ್ಷೆ ಆಗಬೇಕು ಅಂತ ಅಲ್ಲವೇ? ಜೈಲಿನಲ್ಲಿದ್ದರೂ ಮತ್ತೆ ಅದೇ ತಪ್ಪು ಮಾಡುವುದಾದರೆ ಜೈಲೇಕೆ? ಇಂಥವರಿಗೆ ಅನ್ಯಾಯ ಮಾಡಿದವರು ಎಲ್ಲಿಗೆ ಹೋಗಬೇಕು? ಅನ್ಯಾಯಕ್ಕೆ ಒಳಗಾದ ಬಡಜೀವಿಗಳು ನ್ಯಾಯಕ್ಕಾಗಿ ಎಲ್ಲಿಗೆ ಹೋಗಬೇಕು? ಈ ಎಲ್ಲಾ ಪ್ರಶ್ನೆಗಳು ಜನಸಾಮಾನ್ಯರನ್ನು ಕಾಡುವಂತಿವೆ. ಡಿಜೆ ಹಳ್ಳಿಯಲ್ಲಿ ಫೈನಾನ್ಸ್ ಹಾಗೂ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿದ್ದ ರೌಡಿ ಸೀಟರ್ ಕಪಿಲ್ನನ್ನು ಹಂತಕರು ಮುಖಕ್ಕೆ ಮಾಸ್ಕ್ ಧರಿಸಿಕೊಂಡು ಬಂದು ನಡು ರಸ್ತೆಯಲ್ಲಿ ಮಾರಕಾಸ್ತ್ರಗಳಿಂದ ಅಟ್ಟಾಡಿಸಿ ನಡು ರಸ್ತೆಯಲ್ಲಿ ಇದ್ದರು. ಕಪಿಲ್ ತನ್ನ ಪ್ರಾಣ ಉಳಿಸಿಕೊಳ್ಳಲು ನಡು ರಸ್ತೆಯಲ್ಲಿಯೇ ಓಡಾಡಿದರೂ ಪ್ರಾಣ ಉಳಿಸಿಕೊಳ್ಳಲಾಗಲಿಲ್ಲ. ಸುಮಾರು 100 ಮೀಟರ್ ವರೆಗೂ ಅಟ್ಟಾಡಿಸಿಕೊಂಡು ಹೋಗಿ ಮನಸೋ ಇಚ್ಛೆಯಂತೆ ಮನುಷ್ಯತ್ವವನ್ನೇ ಮರೆತು ಕತ್ತರಿಸಿ ಕಡಿದು ಕೊಲೆ ಮಾಡಿದ್ದಾರೆ. ಈ ಎಲ್ಲಾ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಪತ್ತೆಯಾಗಿದ್ದವು. ಹತ್ಯೆಗೊಳಗಾಗಿದ್ದ ಕಪಿಲ್ ಮೇಲೂ ಕೊಲೆ ಯತ್ನ ಸೇರಿದಂತೆ ಹಲವು ಪ್ರಕರಣಗಳ ಬಗ್ಗೆ ಹಲವು ಪೊಲೀಸ್ ಠಾಣೆಗಳಲ್ಲಿ ಕೇಸುಗಳು ದಾಖಲಾಗಿದ್ದವು. 2014 ನಡೆದ ರೌಡಿ ನಕರಾ ಬಾಬು ಕೊಲೆ ಪ್ರಕರಣದಲ್ಲಿ ಕಪಿಲ್ ನನ್ನು ಮಡಿವಾಳ ಠಾಣಾ ಪೊಲೀಸರು ಬಂಧಿಸಿದ್ದರು. ಬಳಿಕ ಜಾಮೀನಿನ ಮೇಲೆ ಹೊರಬಂದಿದ್ದ ಕಪಿಲ್ ಆರ್ಟಿ ನಗರದಲ್ಲಿ ವಾಸವಾಗಿದ್ದ. ಆ ಸಮಯದಿಂದಲೇ ಆರೋಪಿಗಳೊಂದಿಗೆ ದ್ವೇಷವಿದ್ದು ಕೊನೆಗೆ ತನ್ನ ವಿರೋಧಿಗಳ ಸಂಚಿಗೆ ಬಲಿಯಾಗಿದ್ದಾನೆ ಎಂದು ತನಿಖೆ ವೇಳೆ ತಿಳಿದು ಬಂದಿದೆ. ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಜೇತ್ರಿ ಟಿವಿ ಕನ್ನಡ. ಇದು ಜನರಿಗಾಗಿ ಜಾಗೃತಿಯ ಜಾಲ.